ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡುಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳು ಸರಳ ಚಿಕಿತ್ಸೆ. ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂತಹ ಅನೇಕ ಸಮಸ್ಯೆಗಳಿಗೆ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ಆಯುರ್ವೇದಿಯ ಮನೆ ಮದ್ದುಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಬರ್ತಿದ್ದೀನಿ. ಇವತ್ತು ನಾನು ನಿಮಗೆ ತಿಳಿಸತಕ್ಕಂತಹ ಅಂಶ ದೀರ್ಘಕಾಲೀನವಾದಂತಹ ಅಜೀರ್ಣ, ಕ್ರಾನಿಕ್ ಅಸಿಡಿಟಿ ಅಂತ ಹೇಳ್ತೀವಿ. ಆಮ್ಲ ಪಿತ್ತ ತದನಂತರದ ಅವಸ್ಥೆ, ಅಜೀರ್ಣದ ತದನಂತರದ ಅವಸ್ಥೆ ಆಮ್ಲ ಪಿತ್ತ. ಆಮ್ಲಂ ಚ ವಿದಗ್ಧಂ ತತ್ ಪಿತ್ತಂ ಅಂತ ಕರಿತೀವಿ. ಯಾವಾಗ ಆಮ್ಲತೆ ತನ್ನ ನಿಗದಿತ ಪ್ರಮಾಣಕ್ಕಿಂತ ಅತಿ ಹೆಚ್ಚಿನ ರೀತಿಯಲ್ಲಿ ಹೊಟ್ಟೆಯಲ್ಲಿ ಆವೃತವಾಗಿ ಆಸಿಡ್ ಬೇಸ್ನ ಇಂಬ್ಯಾಲೆನ್ಸ್ ಅನ್ನ ಮಾಡಿ ಆಸಿಡ್ ಕಂಟೆಂಟ್ ನ ಜಾಸ್ತಿ ಮಾಡಿ ಅದರಲ್ಲೂ ತಿಕ್ತ ಆಮ್ಲ ಉದ್ಗಾರ ಅಂತ ಕರಿತೀವಿ. ಎದೆ ಗಂಟ್ಲು ಸುಟ್ಟಂಗಾಗತ್ತೆ ಸರ್, ಗಂಟ್ಲಲ್ಲಿ ಬೆಂಕಿ ಹಾಕದಂಗಾಗತ್ತೆ, ಕೆಂಡ ಇಟ್ಕೊಂಡಾಗತ್ತೆ. ಇದೇ ಪದವನ್ನ ನಾನು ಉತ್ಪ್ರೇಕ್ಷೆ ಮಾಡ್ತಿಲ್ಲ, ಇದೇ ಪದವನ್ನ ಒಬ್ಬ ಶ್ರೀ ಸಾಮಾನ್ಯ ಹೇಳ್ತಾನೆ. ಗಂಟ್ಲು ಉರಿಯುತ್ತೆ ಸಾರ್, ಒಂದಿಷ್ಟು ಕೆಂಡನ ಬಾಯಲ್ಲಿ ತಿರುಕ್ಬಿಟ್ಟಿದಾರೇನೋ, ಆ ಹಂತದಲ್ಲಿ ಗಂಟ್ಲು ಉರಿತದೆ ಸರ್. ಹೊಟ್ಟೆ ಸಂಕಟ ಸಾರ್, ಯಾಕೆ ಹೇಳ್ತೀರಾ, ಪ್ರಾಣ ಹೋಗಿ ಬಂದಂಗೆ ಆಗ್ತಾ ಇದೆ ಅಂತ. ಇದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು ಅದರ ತೀವ್ರತೆ, ಅದರ ಕಷ್ಟ ಏನು ಅಂತ. ಆಮೇಲೆ ಎಲ್ಲರನ್ನೂ ನಾವು ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ, ನೀವು ಸ್ಮೋಕ್ ಮಾಡ್ತಾ ಇರ್ತೀರಿ, ನೀವು ಆಲ್ಕೋಹಾಲ್ ಹಾಕಿರ್ತೀರಿ ಅಂತ. ಟೈಮಿಗೆ ಸರಿಯಾಗಿ ಊಟ ಮಾಡದೆ ಇರತಕ್ಕಂತಹ ಸಿಂಪಲ್ ಗೃಹಿಣಿ, ಒಂದು ಸಿಂಪಲ್ ಹೋಮ್ ಮೇಕರ್ಗೂ ಕೂಡ ಈ ಸಮಸ್ಯೆ ಆವೃತವಾಗ್ತಕ್ಕಂಥದ್ದು ಶತಸಿದ್ಧ. ಹಿತ ಬುಕ್, ಮಿತ ಬುಕ್, ಕಾಲ ಬುಕ್ ಅಂತಕ್ಕಂಥ ಕರಿತೀವಿ. ಟೈಮ್ಗೆ ಸರಿಯಾಗಿ ಅನುಗುಣವಾಗಿ ಊಟ ಮಾಡತಕ್ಕಂಥದ್ದನ್ನ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಅನುಗುಣವಾಗಿ ಫಾಲೋ ಮಾಡಬೇಕು. ನೋ ಫಾಸ್ಟ್ ಅಥವಾ ನೋ ಫೀಸ್ಟ್ ಅಂತ ಕರಿತೀವಿ. ನೋ ಫಾಸ್ಟ್ ಅಂದ್ರೆ ಉಪವಾಸ ಮಾಡ್ತಕ್ಕಂಥದ್ದು, ಬೇರೆ ಡಯಟಿಂಗ್, ತೂಕ ಕಮ್ಮಿ ಆಗಬೇಕು, ಸ್ವಲ್ಪ 3 ಕೆಜಿ ಜಾಸ್ತಿ ಆಗ್ಬಿಟ್ಟಿದ್ರೆ ಊಟ ಬಿಟ್ಬಿಡೋದು, ಸೌತೆಕಾಯಿ ತಿನ್ಬಿಟ್ಟೆ, ಮೂಲಂಗಿ ತಿನ್ಬಿಟ್ಟೆ. ಇದು ಕೂಡ ಒನ್ ಆಫ್ ದ ಕಾಸಸ್ ಫಾರ್ ಹೈ. ಸೌತೆಕಾಯಿ ತಿನ್ನೋದು ಇಸ್ ನಾಟ್ ದ ಕಾಸ್ ಫಾರ್ ಅಸಿಡಿಟಿ. ಬರೀ ಸೌತೆಕಾಯಿನ ತಿಂದು ಬೇರೆ ಇನ್ನಿತರ ನ್ಯೂಟ್ರಿಯೆಂಟ್ಸ್ ನ ಫುಡ್ಸ್ ನ ಬ್ಯಾಲೆನ್ಸ್ ಮಾಡದೇ ಇರೋದು ಇಸ್ ಕಾಸ್ ಫಾರ್ ಅಸಿಡಿಟಿ ಅಂತ. ಸೊ ನಿವಾರಣೆ ಏನು ಅಂತೀರಾ? ನಾವು ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಬೇಕು, ಪಾಯಿಂಟ್ ನಂಬರ್ ಒನ್. ಊಟ ಆದ್ಮೇಲೆ ಎಲ್ಲ ರೆಮಿಡೀಸ್, ಊಟದ ಜೊತೆ ಊಟಕ್ಕೆ ಮುಂಚೆ ಅನೇಕ ವಿಧವಂತಹ 10 ರೆಮಿಡೀಸ್ ನಾನು ಗ್ಯಾಸ್ಟ್ರೈಟಿಸ್ ಗೆ ಸಂಬಂಧಪಟ್ಟ ಹಾಗೆ ನಿಮ್ ಜೊತೆ ಹಂಚಿಕೊಂಡಿದ್ದೀನಿ. ಊಟ ಆದ ಮೇಲೆ ಮಾಡತಕ್ಕಂತಹ ಒಂದು ಸರಳ ರೆಮಿಡಿ ಇದೆ, ಏನ್ ಗೊತ್ತೇನ್ರಿ? ಜೋಣಿ ಬೆಲ್ಲ ನೀರು, ಸುಮಾರು 200 ml ನೀರಿಗೆ 1 ಚಮಚ ಜೋಣಿ ಬೆಲ್ಲ ಇಂದ ದ್ರವ ಫಾರ್ಮ್, ಲಿಕ್ವಿಡೈಡ್ ಫಾರ್ಮ್ ಅಲ್ಲಿ ಹಾಕ್ತಕ್ಕಂಥದ್ದು. 1 ಚಮಚ ಜೋಣಿ ಬೆಲ್ಲ, ಸುಮಾರು 200 ml ಸುಖೋಷ್ಣವಾದಂತಹ ನೀರು, ಇದಕ್ಕೆ ತಾಜಾ ಪುದೀನವನ್ನ ಕ್ರಶ್ ಮಾಡಿ ಆ ರಸವನ್ನು ಹಾಕ್ತಕ್ಕಂಥದ್ದು. ಎಂಥ ಟೇಸ್ಟ್ ನೋಡ್ರಿ, ಎಂಥ ಟೇಸ್ಟ್, ಒಮ್ಮೆ ಕೊಡದ್ ನೋಡ್ರಿ. ಇದು ಒಂದು ಆಸ್ವಾದಕರ, ಆಹ್ಲಾದಕರ, ಸ್ಟ್ರೆಸ್ ರಿಲೀವಿಂಗ್ ಒಂದು ಪಾರ್ಟ್ ಆದ್ರೆ, ಪಿತ್ತವನ್ನ ತುಂಬಾ ಚೆನ್ನಾಗಿ ಸ್ಟೆಬಿಲೈಸ್ ಮಾಡಿ, ಕಂಟ್ರೋಲ್ ಮಾಡಿ, ಮಿಟಿಗೇಟ್ ಮಾಡಿ, ಆಮ್ಲ ಪಿತ್ತವನ್ನ ಕ್ಯೂರ್ ಮಾಡತಕ್ಕಂತಹ ಸಕ್ಸಸ್ಫುಲ್ ರೆಮಿಡಿ. ಎಷ್ಟೊತ್ತು ಬೇಕು ಇದನ್ನ ಮಾಡಕ್ಕೆ? 3 ನಿಮಿಷ ಮ್ಯಾಕ್ಸಿಮಮ್. ಕುಡಿಯಕ್ಕೆ ಎಷ್ಟೊತ್ತು ಬೇಕು? ಅಫ್ಕೋರ್ಸ್ ಘಟ ಘಟ ಕುಡಿಬಾರದು, ಗುಟುಕು ಗುಟುಕು ಕುಡಿಯತಕ್ಕಂತಹ ಪದ್ಧತಿ ಪ್ರಕ್ರಿಯೆ ಈ ಸಂದರ್ಭಕ್ಕಾಗಬೇಕು. ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ಗೆ ಇದೊಂದು ರೆಮಿಡಿ. ಪಂಚಕರ್ಮದಲ್ಲಿ ವಿಶೇಷವಾಗಿ ಬಸ್ತಿ ಅಂತಕ್ಕಂತಹ ಟ್ರೀಟ್ಮೆಂಟ್ ಆಗಿರ್ಬೋದು, ಅಥವಾ ಇನ್ನಿತರ ಅನೇಕ ವಿಧವಂತಹ ಪಂಚಕರ್ಮಗಳು ಸಕ್ಸಸ್ಫುಲ್ ಆಗಿ ಕೆಲಸ ಮಾಡತಕ್ಕಂಥದ್ದಾಗಿರ್ಬೋದು. ಪೇಷಂಟಿನ ದೋಷ ದೋಷಗಳಿಗೆ ಅನುಗುಣವಾಗಿ ಮಾರ್ಬಿಡ್ ಫ್ಯಾಕ್ಟರ್ಸ್ ಅಂತ ಏನ್ ಕರಿತೀವಿ, ಸ್ಟ್ರೆಸ್ ಲೆವೆಲ್ಸ್ ಅಂತ ಏನ್ ಕರಿತೀವಿ, ಅವರ ಲೈಫ್ ಸ್ಟೈಲ್ಸ್ ಅಂತ ಏನ್ ಕರಿತೀವಿ, ಅವರ ಡಯಟರಿ ಪದ್ಧತಿಗಳು ಹೇಗಿರುತ್ತೆ ಅಂತ ಪರಾಮರ್ಶೆ ಮಾಡ್ತೀವಿ. ಇವೆಲ್ಲವನ್ನು ನಾವು ಅಸೆಸ್ಮೆಂಟ್ಗೆ ತಗೊಂಡು ಅಲ್ಲಿ ನಾವು ಪಂಚಕಾರವನ್ನು ಹಾಕಿದ್ರೆ, ಅದರ ಜೊತೆಗೆ ದೈನಂದಿನ ಆಕ್ಟಿವಿಟೀಸ್ ಅಲ್ಲಿ ಪ್ರತಿನಿತ್ಯ ನೀವು ಹೋಮ್ ರೆಮಿಡೀಸ್ ನ ಮಾಡ್ತಾ ಕುಡಿತಾ ಬನ್ನಿ. ಸಿಂಪಲ್ ಈ ಜೋಣಿ ಬೆಲ್ಲ ಹಾಕ್ತಕ್ಕಂಥದ್ದು, ಪುದೀನ ಹಾಕ್ತಕ್ಕಂಥದ್ದು, ನೀರು, ಕಷ್ಟನೇ ಇಲ್ಲ ಕಣ್ರಿ, ಕಷ್ಟನೇ ಇಲ್ಲ. ಮಧುಮೇಹಿಗಳೊಬ್ರು ಬಿಟ್ಟುಬಿಟ್ಟು ಈ ಸಿಂಪಲ್ ಕಾಂಬಿನೇಷನ್ ನ ಬೇರೆ ಯಾವುದೇ ಸಮಸ್ಯೆ ಕಾಯಿಲೆ ಅವಸ್ಥೆಗಳಿದ್ರು ಕೂಡ ಅವರಿಗೆ ಈ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಸೇಫ್ ಆಗಿ ಇದನ್ನ ತಗೊಳ್ಬಹುದು. ಪಾಯಿಂಟ್ ನಂಬರ್ 1, ಯಾವ ಹಂತದಲ್ಲೂ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಪಾಯಿಂಟ್ ನಂಬರ್ 2, ಇನ್ನಿತರ ವ್ಯಾಧಿಗಳು ಆಗಲೇ ಹೇಳಿದಂಗೆ ಮಧುಮೇಹವನ್ನು ಬಿಟ್ಟು ಬೇರೆ ಯಾವುದೇ ವ್ಯಾಧಿಗಳಿದ್ರು ಕೂಡ ಅವರು ಈ ಥೆರಪಿಯನ್ನ ರೆಮಿಡೀಸ್ ಅನ್ನ ಮಾಡಿಕೊಳ್ಬಹುದು. ಪಾಯಿಂಟ್ ನಂಬರ್ 3, ಎಸ್, ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ಗೆ ವೈದ್ಯಕೀಯ ನೆರವು, ಸಿಂಪಲ್ ಆಗಿ ನಾವು ಶತಾವರಿ ಲೇಹ್ಯವನ್ನು ಹಾಕ್ತಕ್ಕಂಥದ್ದು ಅಥವಾ ಅವಿಪತ್ಯಗಳ ಚೂರ್ಣವನ್ನು ಹಾಕ್ತಕ್ಕಂಥದ್ದು, ಲಶುನಾದಿ ವಟಿ ಅಂತಕ್ಕಂತಹ ಥೆರಪಿ ಮಾತ್ರೆಗಳನ್ನು ಹಾಕ್ತಕ್ಕಂಥದ್ದು, ಅನೇಕ ಅವಿಪತ್ಯಕರ ಫಾರ್ಮ್ಯಾಟ್ ಅಲ್ಲಿ ಜೇನುತುಪ್ಪ ಜೊತೆ ಮಜ್ಜಿಗೆ ಜೊತೆ ತಗೊಳ್ತಕ್ಕಂಥದ್ದು, ಪಿತ್ತವನ್ನು ಶಮನ ಮಾಡ್ತಕ್ಕಂಥ ಲಾಜಿಕ್ ಅಲ್ಲಿ ಆಯುರ್ವೇದ ವೈದ್ಯರ ಮಾರ್ಗದರ್ಶನದ ಮೇಲೆಗೆ. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸೆಲ್ಫ್ ಮೆಡಿಕೇಶನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಮ್ಯಾಡ್ ಅಂತಕ್ಕಂಥ ಮಾತೇನು ಹಿರಿಯರು ಹೇಳಿದ್ದಾರೆ. ನಾವು ಯಾವತ್ತು ಅಡ್ವೈಸ್ ಇಸ್ ದ ಒನ್ ವಿಚ್ ಇಸ್ ಬೀನ್ ಗಿವನ್ ಫ್ರೀ ಅಂತ ಕರಿತೀವಿ.
ಅಯ್ಯೋ ಪಕ್ಕದ ಮನೆಯವ್ರು ಗ್ಯಾಸ್ಟ್ರೈಟಿಸ್ ಆಗಿತ್ತು, ಅವರು ಮೂಲಂಗಿ ಸೊಪ್ಪು ತಿನ್ಬಿಟ್ರಂತೆ ರಿಪೇರಿ ಆಯ್ತು. ಈ ಕಡೆ ಮನೆಯವ್ರಿಗೂ ಆಗಿತ್ತಂತೆ, ಅವ್ರು ಬೂದುಗುಂಪ ರಸ ಕುಡಿದ್ರಂತೆ ಅವ್ರಿಗೆ ಸರಿ ಹೋಯ್ತು. ಆ ಕಡೆ ಮನೆಯವ್ರಿಗೆ ಆಗಿತ್ತಂತೆ, ಅವ್ರು ಬರೀ ತುಪ್ಪ ಕುಡಿತಿದ್ರಂತೆ ರಿಪೇರಿ ಆಗೋಯ್ತು. ಇದು ಅನುಕೂಲ ಆದ್ರೆ ಸರಿ, ಆದ್ರೆ ಅನಾನುಕೂಲ ಆದಾಗ ಯಾರು ಜವಾಬ್ದಾರಿ ಯಾರು ಹೊಣೆ? ಆಮೇಲೆ ಮೆಡಿಕೇಶನ್ಸ್ ಜನ ಕೇಳ್ತಕ್ಕಂಥದ್ದು, ಸರ್ ಒಂದು ಔಷಧಿ ಹೇಳ್ಬಿಡಿ ತಗೊಂಡ್ಬಿಡ್ತೀವಿ. ಯಾಕೆ ನೀವು ಔಷಧಿಗಳನ್ನ ವೈದ್ಯಕೀಯ ನೆರವಿಲ್ಲದೆ ತಗೊಳ್ಬಾರದು ಅಂದ್ರೆ, ತನ್ನದೇ ಆದಂತಹ ಲಿಮಿಟೇಷನ್ಸ್, ತನ್ನದಂತಹ ಎಫೆಕ್ಟ್ನ ಲಾಜಿಕಲಿ ಡಾಕ್ಟರ್ ಇನ್ಕಾರ್ಪೊರೇಟ್ ಮಾಡಿ ಅದನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಒಂದು ಸಿಂಪಲ್ ಔಷಧಿಯನ್ನು ಹಾಕಬೇಕು ಅಂದ್ರೆ ನಿಮ್ಮ ದೇಹ ತೂಕ, ನಿಮ್ಮ ಜೀರ್ಣಶಕ್ತಿ, ನಿಮ್ಮ ವಯಸ್ಸು, ನಿಮ್ಮ ಮಾರ್ಬಿಡ್ ಫ್ಯಾಕ್ಟರ್ಸ್ ಶರೀರದಲ್ಲಿ ಎಷ್ಟಿದೆ ಎಲ್ಲವನ್ನು ಅವಗಾಹನೆ ತಗೊಂಡು ತದನಂತರ ಅಡ್ವೈಸ್ ಮಾಡಿ ಇನ್ಕಾರ್ಪೊರೇಟ್ ಮಾಡಿದ್ರೆ ಸಕ್ಸಸ್ ರೇಟ್ಸ್ 100% ಅಂತ. ಇಲ್ಲ ಸಿಂಪಲ್ ಆಗಿ ಯಾವ್ದೋ ಒಂದು ಔಷಧಿ ಕೊಟ್ಟರು, ತನ್ನ ಡೋಸೇಜ್ ಜಾಸ್ತಿ ಆಯಿತು, ಎರಡು ಸಲ ಭೇದ ಆಯಿತು ಅಂದ್ರೆ ನಿಮಗೆ ಆ ವೈದ್ಯನ ಮೇಲಿರ್ತಕ್ಕಂತಹ ಗೌರವ ಅಭಿಮಾನ ಕಮ್ಮಿ ಆಗೋದಷ್ಟೇ ಅಲ್ಲದೆ ಆ ಸಿಸ್ಟಮ್ ಮೇಲಿರ್ತಕ್ಕಂತಹ ಗೌರವ ಅಭಿಮಾನ ಕಳೆದು ನಶಿಸಿ ಹೋಗುತ್ತೆ. ಹಾಗಾಗಿ ನಿತ್ಯ ನಿಮ್ಮ ಹತ್ತಿರದ ವೈದ್ಯರ ಸಂಪರ್ಕದಲ್ಲಿ ಇರತಕ್ಕಂಥದ್ದು, ಅವರ ನೆರವು ಆಪ್ತ ಸಮಾಲೋಚನೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಜೀರ್ಣತೆ ಕ್ರಾನಿಸಿಟಿ ಅಂತಕ್ಕಂತಹ ಸಮಾನ ಪದಗಳು, ಜೀರ್ಣ ಆಮ್ಲ ಪಿತ್ತ ಅಂದ್ರೆ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ. ಈ ಕ್ರಾನಿಸಿಟಿ ಯಾವಾಗತ್ತೆ ಅಂದ್ರೆ ನಮಗೆ ಗೊತ್ತು ಗ್ಯಾಸ್ಟ್ರೈಟಿಸ್ ಇದೆ, ಹೊಟ್ಟೆ ಉರಿ ಇದೆ, ಸಂಕಟ ಇದೆ, ಹೊಟ್ಟೆ ಉಬ್ಬರ ಇದೆ, ತೇಗ್ ಬರ್ತಾ ಇದೆ, ಹುಳಿ ತೇಗ್ ಬರ್ತಾ ಇದೆ, ಗಂಟಲು ಬೆಂಕಿ ಸುಟ್ಟಂಗೆ ಆಗ್ತಿದೆ, ಇವೆಲ್ಲ ಲಕ್ಷಣಗಳು ಡೇ 1 ಇಂದ ಗೊತ್ತು. ಅದೇ ಡೇ 100 ವರೆಗೂ ಇದನ್ನ ಪೋಷಿಸಿ ಬೆಳೆಸಿ ಗಿಡವಾಗಿ ಸಸಿಯಾಗಿರ್ತಕ್ಕಂಥ ಈ ಗ್ಯಾಸ್ಟ್ರೈಟಿಸ್ ಅನ್ನ ದೊಡ್ಡ ಹೆಮ್ಮರವಾಗಿ ಬೆಳೆಸ್ತೀವಿ. ಬೆಳೆಸಿದ್ಮೇಲೆ ಒಂದು ಫೋನ್ ಕಾಲ್ ಅಲ್ಲಿ ಅಥವಾ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಬಂದ್ಮೇಲೆ 100% ನಾಳೆ ಬೆಳಗ್ಗೆ ಹೋಗ್ಬಿಡ್ಬೇಕು ಅಂತಕ್ಕಂಥ ನಿರೀಕ್ಷೆ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಒಂದು ಸಮಸ್ಯೆ ನಮ್ಮನ್ನು ಆವರಿಸ್ಕೊಳ್ಳಿಕ್ಕೆ ಎಷ್ಟು ಟೈಮ್ ಬೇಕೋ ಹೋಗಕ್ಕೂ ನಿಗದಿತವಾಗಿ ನಿಯಮಿತವಾಗಿ ತನ್ನದೇ ಆದಂತಹ ಸಮಯವನ್ನ ಹೊಂದುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ತಾಳ್ಮೆಯಿಂದ ನಾವು ಫೈಟ್ ಮಾಡಿದ್ದೆ ಆದ್ರೆ ಗ್ಯಾಸ್ಟ್ರೈಟಿಸ್ ಅಲ್ಲ, ಅದರ 100 ಪಟ್ಟು ತೀವ್ರತೆ ಇರತಕ್ಕಂಥ ಇನ್ಯಾವುದೇ ಶಾರೀರಿಕ ಸಮಸ್ಯೆಯನ್ನು ಯಶಸ್ವಿಯಾಗಿ ಪ್ರಭಾವಿಯಾಗಿ ಹತ್ತಿರತಕ್ಕಂತಹ ಸಾಧ್ಯತೆ ಆಯುರ್ವೇದದಲ್ಲಿ ಮತ್ತು ಆಯುರ್ವೇದಕ್ಕೆ ಖಂಡಿತವಾಗ್ಲೂ 100ಕ್ಕೆ 100 ಇದೆ ಅಂತಕ್ಕಂಥ ಅಂಶದೊಂದಿಗೆ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅನೇಕ ವಿಷಯಗಳು, ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ. ಕಾಯ್ತಾರಿ, ನಮಸ್ಕಾರ.